ಸಾಹೇಬಾಗ ತಾಲೂಕ. ಇಲ್ಲಿ ನೋಡ್ತಿರೋ ಅಂತ ಶುಗರ್ ಮಿಲ್ ನೋಡ್ತು ಮತ್ತೆ ಬಂದ್ರಂತ ಹೊಳೆ ಹೋಗಿ ಆರಿಂದ 7 ಫುಟ್ ನೀರು ಇದ್ರ ಮೇಲೆ ನೋಡಿದ್ರೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಇತ್ತು. ನಮ್ಮ ಕಂಪ್ನಿ ಹೆಸರಲ್ಲೇ ಪ್ರಾಡಕ್ಟ್ ಇಟ್ಟು ಕೆಲವೊಂದು ಪ್ರಾಡಕ್ಟ್ಸ್ ಅವ್ರು ಯೂಸ್ ಮಾಡಿದ್ರು. ಯೂಸ್ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡಿದ ಮೇಲೆ ಏನೇನು ಚೇಂಜ್ ಆಯ್ತು ನಾವು ಡೈರೆಕ್ಟ್ಲಿ ಫಾರ್ಮರ್ ಕೇಳ ಸರ್. ತಮ್ಮ ಹೆಸರು? ನನ್ನಪ್ಪ ವಾಡಿ ಅಂತೇಳಿ. ಓಕೆ, ಇದು ಯೂಸ್ ಮಾಡೋಕ್ಕಿಂತ ಮೊದಲೇ ಸುಳಿ ಒಣಗಾಕತ್ತಿತ್ತು. ಆಮೇಲೆ ಇದು ಮರಿವು ಹೊಡಿದಾಗಿತ್ತು, ನೀರು ಹತ್ತು ಸೈಟ್ ನೀರಾಗಿ ಒಣಗಾಕತ್ತಿತ್ತು. ಇದು ಎಷ್ಟು ಹೈಟ್ ನೀರಾಗಿ ಸರ್? ಅದ್ರ ಒಂದು 6 ಫುಟ್ ನೀರಾಗಿತ್ತು ರೀ ಇದ್ರ ಮೇಲೆ. ಆಮೇಲೆ ಯೂಸ್ ಮಾಡಿದ ಮಲ್ಲಿಗೆ ಮರಿ ಬಿ ಹೊಡಿಯಾಕತ್ತಿ, ಆಮೇಲೆ ಸುಳಿನೂ ಒಣಗಾಕತ್ತಿಲ್ಲ, ಹೈಟು ಜಾಸ್ತಿ ಆಗಿತ್ತು ರೀ. ಯೂಸ್ ಮಾಡಿದ ರಿಸಲ್ಟ್ ಎಷ್ಟು ಚೇಂಜಸ್ ಅನಿಸ್ತಿದ್ರು? ಎಷ್ಟು ಪರ್ಸೆಂಟ್ ಚೇಂಜ್? 50% ಚೇಂಜ್ ಅನಿಸ್ತಿದೆ. ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡಿದ್ರೆ? ಅರ್ಕ ಹೊಡಿಚೆ ಆಮೇಲೆ ಸಪೋರ್ಟ್. ಸರ್, ಇದನ್ನು ರೈತರು ಏನು ಹಾಕಿ ಇಷ್ಟಪಡ್ತಾರೆ? ಒಂದಿನ ರೈತರು ಯೂಸ್ ಮಾಡಿ ನೋಡಿ ಮೆಟೀರಿಯಲ್ ಇದು ಚಲೋ ಇದೆ ಕೆಮಿಕಲ್. ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಮರಿ ಹೊಡಿತಿದ್ವಿ. ಆಮೇಲೆ ಇದು ಹರ್ಕು ಅನಿಸ್ತಿದೆ ಜಾಸ್ತಿ ರೀ. ಸ್ಟಾರ್ಟ್ ಆರ್ಗ್ಯಾನಿಕ್ ಯೂಸ್ ಮಾಡಿದ್ದೀವಿ, ಅದರಿಂದ ಮರಿನೂ ಜಾಸ್ತಿ ಹೊಡೆದಿದೆ, ಹೈಟು ಜಾಸ್ತಿ ಆಗಿದೆ, ಆಮೇಲೆ ಸುಳಿನೂ ಚೆನ್ನಾಗಿ ಒಣಗಾಕತ್ತೆ, ಕ್ಲಿಯರ್ ಆಗಿದೆ. ಇದು ಯೂಸ್ ಮಾಡಿರಿ ನೀವು, ಪ್ರಾಡಕ್ಟ್ ಚಲೋ ಇದೆ. ಎಷ್ಟು ಸ್ಪ್ರೇ ಮತ್ತು ಎಷ್ಟು ಡ್ರೆಂಚ್ ಆಗಿದೆ ಸರ್? ನಾವು ಹೊಳಿ ಮುನುಗೋಕ್ಕಿಂತ ಮೊದಲು ಒಂದು ಡ್ರೆಂಚ್ ಮಾಡಿದ್ದೀವಿ, ಅದರ ಮೇಲೆ ಒಂದು ಡ್ರೆಂಚಿಂಗ್ ಒಂದು ಸ್ಪ್ರೇ ಆಗಿದೆ. ಮಾಡಿ ಎಷ್ಟು ದಿನ ಆಯ್ತು ರೀ ಟೋಟಲ್? ನಾವು ಮಾಡಿ ಒಂದು 15 ದಿವಸ ಆಯ್ತು ರೀ, 15-20 ದಿವಸ ಆಯ್ತು. 15-20 ದಿವಸ ಟೋಟಲಿ